subscribe now and press the bell icon. Never miss an update. Manipal kitchen abhimanigalige swagata. Ellarige namaskara. Ivattu nanu nimge dwadashige maduvanta menasina kootu. Menasu andre black pepper. Adu masale ga hakuvantadu. Ig nodi heerekai salpa idu haalu matte seemebadnekai matte uppu torustha idini. Hage nodi masale ingredients idenandre kobri pepper ide black pepper matte salpa mentya jeerige ಮತ್ತು ಉದ್ದಿನ ಬೇಳೆ ಇದಿಷ್ಟು ಮಸಾಲೆ ಇಂಗ್ರೀಡಿಯೆಂಟ್ಸ್. ಇದಕ್ಕೆ ಕೆಂಪು ಮೆಣಸಿನ್ಕಾಯಿ ಹಾಕೋದಿಲ್ಲ, ರುಬ್ಲಿಕ್ಕೆ ಮತ್ತು ಇದಿಲ್ಲ, ಹಸಿಮೆಣಸಿನ್ಕಾಯಿ ಇಲ್ಲ, ಸಾಸಿವೆ ಮತ್ತು ಕರಿಬೇವು, ಕೆಂಪು ಇದು ಮೆಣಸಿನ್ಕಾಯಿ, ಇದಿಷ್ಟು ಒಗ್ಗರಣೆದು. ಈಗ ನೋಡಿ ಒಂದೂವರೆ ಕಪ್ಪು ಅಷ್ಟು ನೀರು, ಒಂದೂವರೆ ಕಪ್ ಅಂದರೆ ಅರೌಂಡ್ 400 ml ಹತ್ತತ್ರ ಆಗುತ್ತೆ. ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಸೀಮೆ ಬದನೆಕಾಯಿ ಕಟ್ ಮಾಡಿರೋದು ಒಂದೂವರೆ ಕಪ್ ಅಷ್ಟು ಹಾಕ್ಕೊಳ್ಳಿ. ಮತ್ತು ಒಂದು ಒಳ್ಳೆ ಮಿಕ್ಸ್ ಕೊಡಿ. ಅದಕ್ಕೆ ಇಷ್ಟು ಬೇಗ ಉಪ್ಪು ಹಾಕೋದು ಬೇಡ, ಯಾಕಂದರೆ ಅದು ಅರ್ಧ ಬೆಂದ ಮೇಲೆ ಹೀರೆಕಾಯಿ ಹಾಕ್ಬೇಕಾದ್ರೆ ಉಪ್ಪು ಹಾಕುವ. ಈಗ ನೋಡಿ ಅದನ್ನ ಮೈಲ್ಡಾಗಿ ಕುಕ್ ಆಗುವ ತನಕ ಒಂದು ಸ್ವಲ್ಪ ಹೊತ್ತು, ಒಂದು 3 to 4 minutes ಕುಕ್ ಮಾಡಿ ಲೋ ಫ್ಲೇಮಲ್ಲಿ. ಈಗ ಅದು ಆಯಿತು ನೋಡಿ, ಈಗ ಚೆಕ್ ಮಾಡಿ, ಇವಾಗ ಓಪನ್ ಮಾಡಿ ನೋಡಿ ಎಷ್ಟು ಚೆಕ್ ಆಗಿ ಎಷ್ಟು ಕುಕ್ ಆಗಿದೆ ಅಂತ. ಸ್ವಲ್ಪ ಕುಕ್ ಆಗಿದೆ ಅಷ್ಟೇ, ತುಂಬ ಆಗಿಲ್ಲ ನೋಡಿ, ಇನ್ನೂ ಹಾರ್ಡ್ ಇದೆ ಅದು. ಈಗ ಅದಕ್ಕೆ ನಾವು 1 cup ಹೀರೆಕಾಯಿ ಎಳೆಯದು ಕಟ್ ಮಾಡಿರೋದು ಹಾಕ್ಕೊಳ್ಳೋಣ. ಹೀರೆಕಾಯಿ ಮತ್ತು ಇದು ಕಾಂಬಿನೇಷನ್ ಈ ಕೂಟಿಗೆ ತುಂಬ ಚೆನ್ನಾಗಾಗತ್ತೆ, ಮೈಲ್ಡ್ ಅಲ್ವಾ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗಲೇ ಉಪ್ಪು ಹಾಕ್ಕೊಂಡ್ರೆ ಒಳ್ಳೇದು, ಯಾಕಂದರೆ ವೆಜಿಟೇಬಲ್ಸ್ ಇಲ್ಲದಿದ್ದರೆ ಬ್ಲ್ಯಾಂಡ್ ಆಗಿಬಿಡುತ್ತೆ, ಸಪ್ಪೆತ್ತಾಗುತ್ತೆ. ಈಗ ಅದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡಿ. ಇದು ಬ್ರಾಹ್ಮಿನ್ಸು ದ್ವಾದಶಿಗೆ ಮಾಡೋದು, ಯಾಕಂದರೆ ಏಕಾದಶಿಗೆ ಉಪವಾಸ ಇರ್ತಾರಲ್ಲ. ಆಮೇಲಿಂದ ಇದು ಒಂದು ಸಾತ್ವಿಕ ಡಿಶ್, ನೋ ಆನಿಯನ್ ನೋ ಗಾರ್ಲಿಕ್ ಹಾಕ್ಬಿಟ್ಟು ಊಟ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಅದಕ್ಕೆ ಕುಕ್ ಆಗೋ ತನಕ, ಕುಕ್ ಆಗಿದೆ ಅದು, ಜಸ್ಟ್ ನೋಡಿ ಇದು ಏನದು ಉಪ್ಪು ಗಿಪ್ಪು ಎಲ್ಲ ತಾಗಿದೆ ನೋಡಿ. ಇವಾಗ ಸೀಮೆ ಬದನೆಕಾಯಿ ಕುಕ್ ಆಗಿದೆ ಅಂದರೆ ನೋಡಿ ಅದು ಎಷ್ಟು ಚೆನ್ನಾಗಿ ಕುಕ್ ಆಗಿಬಿಟ್ಟಿದೆ ನೋಡಿ ಹೀರೆಕಾಯಿ ನೋಡಿದ್ರಲ್ಲ. ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. ಕೆಲವು ಡ್ರಾಪ್ಸ್ ಒಂದು 1/4 teaspoon ಎಣ್ಣೆ ಹಾಕಿದ್ದೀನಿ, ಅಷ್ಟು ಹಾಕ್ಬಿಟ್ಟು ಲೋ ಫ್ಲೇಮ್ ರೆಡಿ. ಅದು ಕಾಯ್ತು, ಅದಕ್ಕೆ 3 teaspoon ಉದ್ದಿನ ಬೇಳೆ ಹಾಕಿ ಅದನ್ನು ಕೈ ಆಡಿಸ್ಕೋತಾ ಇರಿ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ, ಚೆನ್ನಾಗಿ ಕೈ ಆಡಿಸ್ಕೋತಾ ಇರಿ. ಅಷ್ಟರಲ್ಲಿ ಅದು ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು, ಎರೋಮೆಟಿಕ್ ಅಲ್ಲ, ಕ್ರಿಸ್ಪಿ ಆದರೆ ಸಾಕು. ಈಗ ಅದಕ್ಕೆ 1/4 teaspoon ಬ್ಲ್ಯಾಕ್ ಪೆಪ್ಪರ್ ಮನೆಯದದು, ಅದಕ್ಕೆ ನಾನು 1/2 ಹಾಕಿದ್ದೀನಿ, ತುಂಬ ಖಾರ ಇದೆ ಅದು. ಹಾಗೆ 1/5 teaspoon ಮೆಂತ್ಯ ಕಾಳು ಹಾಕ್ಕೊಳ್ಳಿ. ಹಾಗೆ 1 teaspoon ಜೀರಿಗೆ ಕಾಳು ಹಾಕ್ಕೊಳ್ಳಿ. ಅದು ಇವಾಗ ಒಟ್ಟಿಗೆ ಎಲ್ಲನೂ ಚೆನ್ನಾಗಿ ಕ್ರಿಸ್ಪಿ ಮತ್ತು ಎರೋಮೆಟಿಕ್ ಆಗೋ ತನಕ ಒಂದು ಸ್ವಲ್ಪ ಹಾಗೇ ಕೈ ಆಡಿಸ್ಕೊತಾ ಇರಿ. ಇನ್ನೇನಪ್ಪ ಆಗ್ತಾ ಬರುತ್ತೆ ಅಂತ ಅನ್ಬೇಕಾದ್ರೆ ಅದಕ್ಕೆ ಸಾಧಾರಣ 1-2 tablespoon ಅಷ್ಟು ಸ್ಲೈಸ್ ಮಾಡಿರುವಂಥ ಕೊಬ್ಬರಿ ಹಾಕಿ. ಬೇಗ ಇದು ಹುರಿದು ಬಂದುಬಿಡತ್ತದು, ಯಾಕಂದರೆ ಆ್ಯಸ್ ಇಟ್ ಈಸ್ ಇದು ಪ್ಯಾನ್ ಬಿಸಿ ಇದೆ, ಮತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ಬಿಸಿ ಇದೆ ಅಲ್ವಾ, ತೆಳು ಇದೆ ಸ್ಲೈಸಸ್ಸು, ನೀರಿನಂಶ ಇಲ್ಲ ನೋಡಿ ನೋಡಿ ಆಗ್ಬಿಡ್ತು ನೋಡಿ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆಗ್ಬಿಡ್ತು ನೋಡಿ. ಅಷ್ಟಾದರೆ ಸಾಕಾಗುತ್ತೆ, ಸ್ವಲ್ಪ ಬ್ರೌನ್ ಆಯಿತು ಅಂದರೆ ಪರಿಮಳ ಆಗುತ್ತೆ ಅದು. ಏನು ಒಳ್ಳೇದಾಗುತ್ತೆ ಗೊತ್ತಾ ಈ ಡಿಶು, ಇದಕ್ಕೆ ಮಸಾಲೆ ಸಿಂಪಲ್ ಆದ್ರೂ ಕೊಬ್ಬರಿ ಹುರಿದು ಹಾಕಿದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ತಣ್ಣಗಾದ್ಮೇಲೆ ಇದನ್ನು ಹಾಕಬೇಕು ಗ್ರೈಂಡರ್ಗೆ ಬ್ಲೆಂಡರ್ಗೆ. ಈಗ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು. ಈಗ ಇದು ಬೆಂದಿರೋದು ಇದೆಯಲ್ಲ ತರಕಾರಿಗಳು, ಆ ಬೌಲ್ಗೆ ಈ ಮಸಾಲೆನ ಹಾಕ್ಕೊಳ್ಳಿ. ಆಯ್ತಲ್ಲ, ಈಗ ಅದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡಿ, ಅದು ಚೆನ್ನಾಗಿ ಅದ್ರ ಜೊತೆ ಸೇರ್ಕೊಂಡು ಬರಲಿ ಮಸಾಲೆ. ಈಗ ನಾವು ಬ್ಲೆಂಡರಲ್ಲಿ ರುಬ್ಬಿದ್ದೀವಲ್ಲ, ಆ ಬ್ಲೆಂಡರ್ ಬೌಲ್ದು ರೆಸಿಡ್ಯೂ ತೆಗಿಬೇಕಲ್ವಾ, ಸೊ 1/2 cup ನೀರು ಹಾಕ್ಕೊಳ್ಳಿ ಅದಕ್ಕೆ. ಅದನ್ನು ಹಾಕಿ ಅದು ಮತ್ತೆ ಒಂದು ಸತಿ ಅದಕ್ಕೆ ಮಿಕ್ಸ್ ಕೊಡಿ ಚೆನ್ನಾಗಿ ಕಂಬೈನ್ ಆಗೋ ತನಕ. ಬೇಕಾದರೆ ಉಪ್ಪು ಚೆಕ್ ಮಾಡ್ಕೊಳ್ಳಿ, ಇವಾಗ ನೀವು ಹಾಕೋಬೋದು ಈ ಸಂದರ್ಭದಲ್ಲಿ ಉಪ್ಪನ್ನು. ಮತ್ತು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 3 minutes ತನಕ. ಇವಾಗ ಚೆಕ್ ಮಾಡಿ ಡಿಶ್ ಬಾಯ್ಲ್ ಆಗ್ತಾ ಇದೆ, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿದೆ, ಸಣ್ಣ ಬಾಯ್ಲ್ ಬರ್ತಾ ಇದೆ ನೋಡಿ, ಥ್ರೂಟು ಎಲ್ಲ ಪೂರ್ತಿ ಕಡೆ ಬರ್ತಾ ಇದೆ ಅಂದರೆ ಹಾಳಾಗೋದಿಲ್ಲ ಹಾಗಿದ್ರೆ. ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡಿ ಅದಕ್ಕೆ. ಹಾಗೆ ನಾನು ಇದಕ್ಕೆ 1/2 cup ಹೋಲ್ ಮಿಲ್ಕ್ ಹಾಕಿದ್ದೀನಿ ಅಂದರೆ ಹಾಲು ಸಿಗುತ್ತಲ್ಲ ನಮ್ಗೆ ಹೋಲ್ ಮಿಲ್ಕು, ಅದನ್ನು 1/2 cup ಹಾಕಿದ್ದೀನಿ. ಮತ್ತು ಸಣ್ಣ ಉರಿಲೇ ಇಟ್ಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಒಂದು ಬಾಯ್ಲ್ ಬರೋ ತನಕ ನೋಡಿ, ಒಂದು ಬಾಯ್ಲ್ ಬರಲಿ ಅದಕ್ಕೆ ಚೆನ್ನಾಗಿ ಎಲ್ಲ ಥ್ರೂಟ್ ದ ಡಿಶ್ ಬಾಯ್ಲ್ ಬರಲಿ ನೋಡಿ. ಇವಾಗ ಡಿಶ್ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಲೋ ಫ್ಲೇಮಲ್ಲಿ. ಹೌದಾ, ದೊಡ್ಡದಾಗಿ ಮಾಡಿದ್ರೆ ಫ್ಲೇಮ್ ದೊಡ್ಡದು ಮಾಡಿದ್ರೆ ಕರ್ಡ್ಲಾಗತ್ತೆ. ಹಾಂ,
ಇದಾಗ್ಬಿಡತ್ತೆ, ಮೊಸರಾಗ್ಬಿಡತ್ತೆ ಅದು. ಅದರಿಂದ ನಾನು ಹಾಗೆ ಮಾಡಿದ್ದೀನಿ. ಈಗ ಅದಕ್ಕೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು. ರೆಡಿ ಆಯಿತು ನಿಮಗೆ ಇವಾಗ ದ್ವಾದಶಿ ಕೂಟು. ತುಂಬ ತುಂಬಾ ಚೆನ್ನಾಗಿರುತ್ತೆ. ವೆರಿ ಮೈಲ್ಡ್ ಬಟ್ ವೆರಿ ಗುಡ್ ಫಾರ್ ವಿತ್ ಹಾಟ್ ಸ್ಟೀಮ್ಡ್ ರೈಸ್. ನೋಡಿ ತುಂಬ ಚೆನ್ನಾಗಾಗತ್ತೆ. ಇದು ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.